Hello viewers, welcome to Bhumika's Kitchen. Nani vatu nimge vegetable palav madadanna torustha idini. Aduk bekagiro saman galna notkolona banni. Nanu one lota akki tagondidini, one lota akki ge madak bekadashtu saman galu masale tagondidini ille. One lota akkina nenisittkondidini. Toladbitu. Nodi aduk bekagiro palav saman galu. Dhaniya one spoon. ಜೀರಿಗೆ ಅರ್ಧ ಸ್ಪೂನು, ಚಕ್ಕೆ ಅರ್ಧ ಇಂಚು, ಲವಂಗ ಎರಡು, ಮೊಗ್ಗು ಒಂದು, ಏಲಕ್ಕಿ ಒಂದು, ಓಪನ್ ಮಾಡಿಟ್ಕೊಂಡಿದ್ದೀನಿ, ಅರಿಶಿನ ಒಂದು ಪೆಂಚು, ಗಸಗಸೆ ಒಂದು ಕಾಲು ಸ್ಪೂನು, ಈರುಳ್ಳಿ ಒಂದು ಕಾಲು ಭಾಗ ಸಾಕಷ್ಟೇ, ಹಸಿಮೆಣಸಿನಕಾಯಿ ಮೂರು, ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ ಎರಡರಿಂದ ಮೂರು ಎಸಳು, ಕಾಯಿ ತುರಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನು ಅಥವಾ ದೊಡ್ಡ ಸ್ಪೂನಲ್ಲಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದಿಷ್ಟು ಮಸಾಲೆನ ರುಬ್ಕೊಳ್ಳೋಣ. ಇದಕ್ಕೆ ತರಕಾರಿ ಏನೇನು ಬೇಕು ಅಂತ ತೋರಿಸ್ತಿದ್ದೀನಿ. ಇದಿಷ್ಟು ಇಟ್ಟಿರೋ ಐಟಮ್ ಪೂರ್ತಿ ಮಿಕ್ಸರ್ಗೆ ಹಾಕೊಳ್ಳೋ ಐಟಮ್ಗಳು. ಬೇಕಾಗಿರೋ ತರಕಾರಿಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ. ಹುರುಳಿಕಾಯಿ ಎಂಟರಿಂದ ಹತ್ತು ಕಟ್ ಮಾಡಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಅರ್ಧ, ಟೊಮೆಟೊ ಚಿಕ್ಕದಾದ್ರೆ ಒಂದು, ದೊಡ್ಡದಾದರೆ ಅರ್ಧ, ಆಲೂಗೆಡ್ಡೆ, ಈರುಳ್ಳಿ, ಕರ್ವೇನ್ ಸೊಪ್ಪು ಒಗ್ಗರಣೆಗೆ. ಇದಕ್ಕೆ ರುಬ್ಬಕ್ಕೆ ಹಾಕೊಳ್ಳೋಣ ಬನ್ನಿ ತೆಂಗಿನ ತುರಿ. ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಧನಿಯಾ, ಜೀರಿಗೆ, ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ, ಮೆಣಸು, ಗಸಗಸೆ, ಅರಿಶಿನ, ಕೊತ್ತಂಬರಿ ಸೊಪ್ಪು. ಹಲೋ, ನಾನು ಸ್ಟೌ ಆನ್ ಮಾಡ್ಕೊಂಡಿದ್ದೀನಿ ನೋಡಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಲೋಟ ಅಕ್ಕಿಗೆ ನಾನು ಐದರಿಂದ ಆರು ಟೇಬಲ್ ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಒಂದು ಅರ್ಧ ಸ್ಪೂನು, ಜೀರಿಗೆ ಸ್ವಲ್ಪ, ಸಾಸಿವೆ ಸಿಡಿತಿದೆ ಹಾಗೇನೆ, ಅದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋಣ ತರಕಾರಿಗಳು ಈರುಳ್ಳಿ ಎಲ್ಲಾನು. ಈರುಳ್ಳಿ ಹಾಕೋತಾ ಇದ್ದೀನಿ. ಹುರುಳಿಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಕೊನೆಯಲ್ಲಿ ಹಾಕೊಳ್ಳೋಣ.
ಕರಿಬೇವಿನ ಸೊಪ್ಪು, ಪಲಾವ್ ಎಲೆ ಕೂಡ ರುಬ್ಬಕ್ಕೆ ಹಾಕ್ತಾ ಇಲ್ಲ ನಾನು, ಇಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಇವಾಗ ರುಬ್ಬಿರೋದನ್ನ ನಾನು ಹಾಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಸಾಧ್ಯ ಅಷ್ಟು ನೈಸ್ ರುಬ್ಕೋಬೇಕು ನೀವು. ಒಂದು 2 ನಿಮಿಷ ಬಾಡಿದ್ರೆ ಸಾಕು. ಆದ್ರೆ ಸಾಕು ಅದು. ನೀರು ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ತಗೊಂಡಿದ್ದೀನಿ. ತುಂಬಾ ಸಾಫ್ಟ್ ಆಗ್ಬೇಕು ಪಲಾವ್ ಅನ್ನ ಅವರಾದ್ರೆ 2.5 ಲೋಟ ನೀರು ತಗೊಳ್ಳಿ. ಇದು 1 ಕುದಿ ಬರಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ತಕ್ಕಷ್ಟು ಉಪ್ಪು ನಾನು 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ನೋಡ್ಬಿಟ್ಟು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ಇದು 1 ಕುದಿ ಬರಲಿ. ನೋಡಿ ಕುದಿ ಬಂದಿದೆ. ಈ ಥರ ಚೆನ್ನಾಗಿ ಕುದಿತಾ ಇರಬೇಕು. ಈ ಕುದಿ ಬಂದಿದ್ಮೇಲೇ ಅಕ್ಕಿ ತೊಳೆದು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಬೇಕು. ಕುದಿತಾ ಇದೆ ಅಕ್ಕಿ. ಹಾಕಿದ್ಮೇಲೆ 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗೆ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಒಂದ್ಸಲ ನೋಡ್ಕೊಳ್ಳಿ ಕೊನೆಯಲ್ಲಿ. ಆಯಿತು, ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು 1 ಪ್ರೆಷರ್ ಕುಕ್ಕರ್ ಕೂಗಿಸ್ಕೊಳ್ತೀನಿ. ಒಂದ್ಸಲ ಕೂಗಿಸಿದ್ಮೇಲೆ 1-5 ಮಿನಿಟ್ಸ್ ಹಾಗೆ ಸ್ವಿಮ್ಮಲ್ಲೇ ಬಿಡ್ತೀನಿ. ಹಾಗೆ ಬಿಡೋದ್ರಿಂದ ಕೆಳಗಡೆ ಒಂದು ಸ್ವಲ್ಪ ನೀರು ನಿಂತಂಗಿದ್ರು ಅಥವಾ ಮೇಲ್ಗಡೆ ಅಕ್ಕಿ ಸರಿಯಾಗಿ ಬೆಂದಿಲ್ಲ ಅಂದ್ರೂ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ನೋಡಿ ಪ್ರೆಷರ್ ಬಿಟ್ಟಿದೆ, ತೆಗೆಯೋಣ. ಆಗಿದೆ, ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ. ನೋಡಿ ಪಲಾವ್ ರೆಡಿ ಇದೆ. ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಟೇಸ್ಟ್ ಚೆನ್ನಾಗಿದೆ. ಇದರ ಜೊತೆಗೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಈರುಳ್ಳಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಮೊಸರು ಉಪ್ಪು ಇಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಲಾವ್ ಜೊತೆಗೆ. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.